ನಮಸ್ತೆ ಎಲ್ಲ ಕೆ ಸಿ ಟಿ ವಿದ್ಯಾರ್ಥಿಗಳೇ. ಸೊ ಕೆಲವೊಂದು ಡೌಟ್ಸ್ ಕೇಳಿದ್ದಾರೆ, ಕಂಪಲ್ಸರಿ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ಗೆ ಹೋಗಲೇಬೇಕಾ ಅಂತ. ಓಕೆ, ಸೊ ಹಂಗೇನಿಲ್ಲ, ನೀವು ಸೆಕೆಂಡ್ ರೌಂಡ್ ಕೂಡ ಫಿನಿಶಪ್ ಮಾಡ್ಬೋದು, ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಕೂಡ ನೀವು ಹೋಗ್ಬೋದು, ನಿಮಗೆ ಬಿಟ್ಟಿದ್ದು. ಓಕೆ, ಯಾವಾಗ ಸ್ಟಾರ್ಟ್ ಆಗತ್ತಂದರೆ ನಿಮಗೆ ರಿಸಲ್ಟ್ ಬರಬೇಕು. ಇವಾಗ ಸೆಕೆಂಡ್ ರೌಂಡ್ ರಿಸಲ್ಟ್ ವಿದ್ಯಾರ್ಥಿಗಳ ಅಡ್ಮಿಷನ್ ಮುಗಿಬೇಕು. ಓಕೆ, ಲಾಸ್ಟ್ ಡೇಟ್ ಅವ್ರ ಅಡ್ಮಿಷನ್ ಮುಗಿದ ನಂತರ ಇದು ಹೆಂಗೆ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಮಾಡೋ, ಹಂಗೆ ಸ್ವಲ್ಪ ಟೈಮ್ ತೆಗೆದುಕೊಂಡು, ಒಂದು ವಾರ ಟೈಮ್ ತೆಗೆದುಕೊಂಡು, ಮತ್ತು ಐ ತಿಂಕ್ ಬೈ ಡಿಸೆಂಬರ್ ಫಸ್ಟ್ ವೀಕ್ ಒಳಗಡೆ ಬರುತ್ತೆ ನಿಮಗೆ. ಓಕೆ, ಹೇ ಬ್ರೋ, ಸೆಕೆಂಡ್ ರೌಂಡಲ್ಲಿ ಎಸ್ ಎನ್ ಕ್ಯೂ ಸ್ಕೋಟ ಇರುತ್ತಾ? ಅಫ್ಕೋರ್ಸ್ ಇರುತ್ತೆ. ಓಕೆ, ಸೊ ಮ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಬದಲು ಅಲಿಯಾನ್ಸ್ ಚೆನ್ನಾಗಿ ಯಾವ್ದು ಬೆಸ್ಟ್ ಅಂತ ಕೇಳ್ತಾ ಇದ್ದೀರಾ? ಸೊ ನಿಮಗೆ ನೀವು ನೋಡ್ಕೊಳ್ಳಿ, ಎರಡು ಕೂಡ ಕಾಲೇಜ್ ಚೆನ್ನಾಗಿದ್ದಾವೆ. ಸೊ ಐ ತಿಂಕ್ ಅಲಿಯಾನ್ಸ್ ಯು ಕ್ಯಾನ್ ಗೋ, ಬಟ್ ಅಲ್ಲಿ ಡೊನೇಷನ್ ಇರ್ಬೋದು, ಚೆಕ್ಔಟ್ ಮಾಡ್ಕೊಳ್ಳಿ. ಮತ್ತು ವಿದ್ಯಾರ್ಥಿಗಳೇ, ನಿಮಗೆ ನಾನು ಆ್ಯಸ್ ಅ ಫ್ರೆಂಡ್ ನಿಮಗೆ ಫುಲ್ ಒಂದು ಈ ವಿಷಯ ಹೇಳ್ತೆ. ಏನಂದರೆ, ಇವಾಗ ರಿಸಲ್ಟ್ ಅನೌನ್ಸ್ ಆಗುತ್ತೆ, ನಿಮಗೆ ಫಸ್ಟ್ ನೀವೇನು ಮಾಡಿ ಅವ್ರಿಗೆ ಫೋನ್ ಹಚ್ಚಿ, ನಿಮ್ಗೆ ಯಾವ ಕಾಲೇಜ್ ಸಿಕ್ಕಿರುತ್ತಲ್ಲ, ಸೊ ದಟ್ ನೀವು ಕನ್ಫರ್ಮ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ ಫೀಸ್ ಇದೆಯೋ ಇಲ್ವೋ, ಅಥವಾ ಅಲ್ಲಿ ಕ್ಯಾಂಪಸ್ ಯಾವ ರೀತಿ ಇದೆ, ಎಲ್ಲ ಓಕೆ ಇದೆ ಇಲ್ವ, ನಿಮ್ಗೆ ಹೋಗ್ಲಿಕ್ಕೆ ಬರೋಕ್ಕೆ ಆಗುತ್ತಿಲ್ವ. ಓಕೆ, ಇಂಥವೆಲ್ಲ ಪ್ಯಾರಾಮೀಟರ್ಸ್ ಒಪ್ಪಿಗೆ ಆದ ಮೇಲೆ ನೀವು ಅಡ್ಮಿಷನ್ ಮಾಡ್ಕೋಬೋದು.